ಶೃಂಗೇರಿ ಶಾರದಾಂಬಾ ದೇಗುಲಕ್ಕೆ ರಾಹುಲ್ ಗಾಂಧಿ ಆದಿಯಾಗಿ ಕಾಂಗ್ರೆಸ್ ಮುಖಂಡರು ಭೇಟಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿಯವರು ಶಾರದಾಂಬೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ಈಗ ಶೃಂಗೇರಿ ಶ್ರೀಗಳ ಭೇಟಿಗೆ ಒಳಗಡೆ ಹೋಗಿದ್ದಾರೆ. ಆದರೆ ಶೃಂಗೇರಿ ಶ್ರೀಗಳು ಸಿದ್ದರಾಮಯ್ಯರನ್ನು ಭೇಟಿ ಮಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ ಎನ್ನುವ ಮಾಹಿತಿ ಇದೀಗ ಬರ್ತಾ ಇದೆ. ಮೇಜರ್ ಡೆವಲಪ್ಮೆಂಟ್, ಸಿದ್ದರಾಮಯ್ಯ ನಡೆಗೆ ಭಾರತೀ ತೀರ್ಥ ಶ್ರೀಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರ ಇತ್ತೀಚಿನ ನಡೆ ಏನಿದೆ, ಸಿದ್ದರಾಮಯ್ಯನವರು ಹಿಂದೂ ಧರ್ಮದ ಕುರಿತಾಗಿ ಆಗಾಗ ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ಗಳಿಂದ ಶ್ರೀಗಳು ನೊಂದಿದ್ದಾರೆ, ಅದರ ಪರಿಣಾಮ ಈಗ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರನ್ನು ಭೇಟಿ ಮಾಡೋದಕ್ಕೆ ಶ್ರೀಗಳು ಹಿಂದೇಟು ಹಾಕಿದರಂತೆ. ಸಿಎಂ ಆದ ಬಳಿಕ ಶೃಂಗೇರಿ ಮಠಕ್ಕೆ ಈಗ ಭೇಟಿ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನಡೆಗೆ ಭಾರತೀ ತೀರ್ಥ ಶ್ರೀಗಳು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರಂತೆ. ಹಾಗಾಗಿ ನಾನಾಗಲೇ ಕೇಳ್ತಾ ಇದ್ದೆ ನಮ್ಮ ಪ್ರತಿನಿಧಿ ಗೋವಿಂದ್ ಅವರಿಗೆ, ರಾಹುಲ್ ಗಾಂಧಿ ಅವರು ಏಕಾಂತ ಭೇಟಿಯನ್ನು ಮಾಡ್ತಾ ಇದ್ದಾರೆ, ಶ್ರೀಗಳ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ ಅಥವಾ ಎಲ್ಲರೂ ಹೋಗಿದಾರಂತ? ನೀವು ನೋಡ್ತಾ ಇರ್ಬೋದು ರಾಹುಲ್ ಗಾಂಧಿ ಅವರು ಒಳಗಡೆ ಹೋಗಿದ್ದಾರೆ, ಸಿ ಎಂ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಹೊರಗಡೆ ನಿಂತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ. ಪ್ರತಾಪ್, ಇದು ಎಲ್ಲ ಒಂದು ಕಡೆ ಏನೋ ಒಂದು ಆಗುತ್ತೆ ಅಂತ ಅನಿಸ್ತಾ ಇತ್ತು. ಆಗಲೂ ಕೂಡ ನಾನು ಗೋವಿಂದ ಅವ್ರ ಹತ್ರ ಕೇಳಿದೆ, ಸಿದ್ದರಾಮಯ್ಯನವರು ಪಂಚಾಶಲೆ ತೊಡ್ಕೊಂಡು ದೇವಾಲಯಕ್ಕೆ ಹೋಗಿದ್ದೆ ದೊಡ್ಡದು, ಅದರೊಳಗೂ ಶ್ರೀಗಳನ್ನು ಭೇಟಿ ಮಾಡ್ತಾರೆ ಅಂತ ಅನ್ನೋದೊಂದು ರೀತಿ ಅಚ್ಚರಿ. ಹಾಗೆಯೇ ಏಕಾಂತವಾಗಿ ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ಬೋದು ಶ್ರೀಗಳನ್ನು, ಯಾಕೆಂದರೆ ಅವರ ಅಜ್ಜಿ ಇರ್ಬೋದು, ತಂದೆ ಇರ್ಬೋದು, ಎಲ್ಲರೂ ಕೂಡ ಮಠದ ಜೊತೆಗೆ ಉತ್ತಮ ಸಂಬಂಧ ಹೊಂದಿದ್ದರು. ಆದರೆ ಇಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಶ್ರೀಗಳು ವಿಚಲಿತರಾಗಿದ್ದಾರೆ ಅಂತ ಏನಿದೆ, ಏನಾಗ್ತಾ ಇದೆ? ಆ ಗಜಾನನ ಏನ್ ಹೇಳಿದ್ರೆ, ಇವತ್ತು ಏನು ಎಐಸಿಸಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಏನು ಶೃಂಗೇರಿ ಭೇಟಿಗೆ ಒಂದು ಅವಕಾಶ ಇತ್ತು. ಆ ಹಿನ್ನೆಲೆಯಲ್ಲಿ ಏನ್ ಇವತ್ತು ಸರಿಯಾಗಿ 12 ಕಾಲಿಗೆ ಏನು ರಾಹುಲ್ ಗಾಂಧಿ ಏನ್ ಸೇರಿದಂತೆ ಕಾಂಗ್ರೆಸ್ನ ಹಲವಾರು ನಾಯಕರು ಏನು ಶೃಂಗೇರಿಯ ಮಠಕ್ಕೆ ಭೇಟಿ ನೀಡುವಂತದ್ದು, ಜೊತೆಗೆ ಶೃಂಗೇರಿಯ ಶಾರದಾಂಬೆಯ ದರ್ಶನ ಪಡೆಯುವಂತದ್ದು, ಶೃಂಗೇರಿ ಶ್ರೀಗಳು ಈ ರೀತಿ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಂದಷ್ಟು ಕುತೂಹಲ ಮೂಡಿಸ್ತಕ್ಕಂಥದ್ದು ಗಜಾನನ್. ಓಕೆ, ಥ್ಯಾಂಕ್ ಯು ಪ್ರಸಾದ್, ನಿಮ್ಮೆಲ್ಲ ಪ್ರತಾಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.